ಇದೀಗ ಕನಕಗಿರಿ ಮಠದ ಪರಮಪೂಜ್ಯ ಧರ್ಮಸ್ಥಳದ ಮಹಾ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕದಲ್ಲಿ ಇದು ನಾನು ಇದು ಮೂರನೇ ಸಲ ಭಾಗವಹಿಸ್ತಾ ಇರೋದು. ಮೊದಲನೇ ಸಾರಿ ಭಾಗವಹಿಸಿ 25ರಲ್ಲಿ ಇಲ್ಲಿ ಪುಸ್ತಕದ ಮಳಿಗೆಯಲ್ಲಿ ಒಬ್ಬ ಸಂಸ್ಥೆಕನಾಗಿದ್ದೆ. ಅದಾದಮೇಲೆ 2007ರಲ್ಲಿ ನಾನು ಈ ಒಂದು ಎಕ್ಸಿಬಿಷನ್ ಸಮಿತಿಯಲ್ಲಿ ಸಹ ಕೆಲಸ ಮಾಡಿದ್ದೆ. ಅವನು ಈ ಸಲದ 2019ರ ಈ ಒಂದು ಮಹಾಮಸ್ತಕಾಭಿಷೇಕದಲ್ಲಿ ಪಂಚಮ ಮಹಾವೈಭವದ ಸಮಿತಿ ಹಾಗೂ ಬೆಟ್ಟದ ನಿರ್ವಹಣೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಪರಮಪೂಜ್ಯ ಕಾವಂದರು ಒಂದು ಅವಕಾಶವನ್ನು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಒಂದು ಅದ್ಭುತ, ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಅಥವಾ ಮಹಾಮಸ್ತಕಾಭಿಷೇಕ ಅನ್ನೋದು ಏನಿದೆ ಅತ್ಯಂತ ವಿಭಿನ್ನವಾಗಿ ಅತ್ಯಂತ ವಿಶೇಷವಾಗಿ ನಡೀತಾ ಬಂದಿದೆ. ಇದು ನೋಡೋದೇ ಒಂದು ಸೌಭಾಗ್ಯ ಅಂತ ನಾವು ಭಾವಿಸ್ತೇವೆ. ಇದರಿಂದಾಗಿ ನಮಗೆಲ್ಲರಿಗೂ ಸನ್ಮಂಗಲ ಉಂಟಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ.
ಶ್ರೀ ಧರ್ಮಸ್ಥಳದ ಮಹಾಮಸ್ತಕಾಭಿಷೇಕ ಸುಸೂತ್ರವಾಗಿ ನಿರ್ವಹಿಸ್ತಾ ಇದೆ. ನಮಗೆ 12 ಶುಕ್ರಂತದಿ ನೋಡಕ್ಕೆ ಸಿಕ್ಕೋ ವೈಭೋಗ ತುಂಬ ಅಪಾರವಾದದ್ದು. ಯಾಕೆಂದರೆ ಬೆಳಗುಳ ಆದ ನಂತರ ಒಂದು ವರ್ಷದ ಮೇಲೆ ನಡೆಯುವಂಥ ಈ ಮಸ್ತಕಾಭಿಷೇಕನ ನೋಡಿ ಕಣ್ತುಂಬಿಕೊಳ್ಳದೆ ಒಂದು ಆನಂದ. ಬೆಳಗುಳದಲ್ಲಿ ಭಕ್ತಿಭಾವದ ಪರಾಕಾಷ್ಠೆ ಮೆರೆದ್ರೆ ಇಲ್ಲಿಯ ಹೆಗ್ಡೆಯವರು ಕಾವಂತರು ಮಾಡುವಂತಹ ಈ ಎಲ್ಲ ವಿಚಾರಗಳು, ಅವರ ಪೂಜಾ ಕಾರ್ಯಕ್ರಮಗಳು ಮತ್ತು ಮಸ್ತಕಾಭಿಷೇಕ ತುಂಬ ಚೆನ್ನಾಗಿ ನಿರ್ವಹಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಂಥ ಅತಿಥಿಗಳಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಲಿ, ಉಳಿಯುವ ವ್ಯವಸ್ಥೆ ಮತ್ತು ಪೂಜೆ ವ್ಯವಸ್ಥೆ ಎಲ್ಲವನ್ನು ಸುಸೂತ್ರವಾಗಿ ಮಾಡಿಕೊಡೋದಕ್ಕೆ ಎಲ್ಲ ಸ್ವಯಂ ಸೇವಕರು ಹಾಗೂ ಎಲ್ಲ ಬಿಳಿ ವಸ್ತ್ರಧಾರಿಗಳು ಚೆನ್ನಾಗಿ ಎಲ್ಲ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾನು ನನ್ನ ಕಡೆಯಿಂದ ಉತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಜೈ ಜಿನೇಂದ್ರ, ನಮಸ್ತೆ. ಇಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಮಸ್ತಕ ಅಭಿಷೇಕ ನಡೀತಾ ಇದೆ. ತುಂಬ ವೈಭವದಿಂದ ನಡೀತಾ ಇದೆ. ಸೊ ಇದು ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆಲ್ಲರೂ ಬಂದಿರೋರಿಗೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಎಲ್ಲರೂ ಇದನ್ನು ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಈ ಒಂದು 12 ವರ್ಷಕ್ಕೆ ನಡೆಯೋ ಈ ಮಹಾಮಸ್ತಕ ಅಭಿಷೇಕ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಬಂದು ಎಲ್ಲರೂ ದೇವರನ್ನ ದರ್ಶನ ಮಾಡಿ ಅವರ ಒಂದು ಮನಸ್ಸಿನ ಸಮಾಧಾನ ತಗೊಳ್ಳಿ ಅಂತ ನಾನು ಆಶಿಸ್ತೇನೆ. ಧರ್ಮಾಧಿಕಾರಿಗಳು ಇಷ್ಟೊಂದು ವಿಜೃಂಭಣೆಯಿಂದ ನಡೆಸ್ತಾ ಇರುವಂತ ಮೈಕ್ ಕೊಡ್ತಾರೆ, ವಿಜೃಂಭಣೆಯಿಂದ ನಡೀತಾ ಇರುವಂತ ಮಹಾಮಸ್ತಕ ಅಭಿಷೇಕ ಸಖತ್ತ ಬಾರಿ 4ನೇ ಬಾರಿ ಪಟ್ಟಾಭಿಷೇಕ ಆದವಿಂದ ನೋಡ್ತಾ ಇದ್ದೀವಿ. ಹೆಗ್ಡೆಯವರ ವಾರ ಒಂದು ಚಂದವಾಡ ನಡೆಸ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಾವೆಲ್ಲ ನೋಡೋ, ನಾವೇ ಪುಣ್ಯಾತ್ಮ ನಾವೇ ಭಾಗ್ಯಶಾಲಿ. ಜನೇಂದ್ರ ಬಂಧುಗಳೇ, ನನ್ನ ಹೆಸರು ಸುಮತಿ ಕುಮಾರ್, ಹೊಸದುರ್ಗ. ನಾವು ಈ ದಿನ ಭಗವಾನ್ 1008 ಶ್ರೀ ಬಾಹುಬಲಿ ಭಗವಾನರು ಧರ್ಮಸ್ಥಳ ಇಲ್ಲಿಯ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇದು ಅತ್ಯಂತ ಪಾವನ ಪುಣ್ಯ ಸಮಯ ಅಂತ ನಾನಾದರೂ ಭಾವಿಸ್ತಾ ಇದ್ದೇನೆ. ಈ ಒಂದು ವೀತರಾಗ ಭಗವಂತನಿಗೆ ನಾವು ಅಷ್ಟದ್ರವ್ಯಗಳಿಂದ ಇವತ್ತು ಪೂಜೆ ಮಾಡಿ ಇವತ್ತು ಮನದುಂಬಿಕೊಳ್ಳುವಂಥ ಕಾರ್ಯಕ್ರಮ, ಭಾಳ ಮನೋಹರವಾದಂಥ ಕಾರ್ಯಕ್ರಮ. ಈ ಒಂದು ಕರಾವಳಿ ಪ್ರದೇಶದಲ್ಲಿರುವಂಥ 3 ಭವ್ಯ ಭಗವಾನ್ ಬಾಹುಬಲಿ ಮೂರ್ತಿಗಳಲ್ಲಿ ಇದು ಸಹ ಅತ್ಯಂತ ಸುಂದರವಾದ್ದು. ಗೊಮ್ಮಟ ಅಂದರೆ ಅತ್ಯಂತ ಸುಂದರವಾದಂಥದ್ದು. ಅಂಥ ಒಂದು ವಿರಾಟ್ ಸ್ವರೂಪದ ಬಾಹುಬಲಿ ಮೂರ್ತಿಗೆ ಇವತ್ತು ಅಭಿಷೇಕ ನೋಡಿ ನಾವೆಲ್ಲರೂ ಪುನೀತರಾಗೋಣ. ಎಲ್ಲರಿಗೂ ಜೈ ಜಿನೇಂದ್ರಗಳು. ಹಲೋ, ಎಲ್ಲರಿಗೂ ಜೈ ಜಿನೇಂದ್ರ. ಇಲ್ಲಿ ಧರ್ಮಸ್ಥಳ ಅಂದರೆ ಇಲ್ಲಿ ಎಷ್ಟು ವರ್ಷಕ್ಕೆ ಪುಣ್ಯ ಮಾಡಬೇಕು ನಾನು ಈ ಸ್ಥಳಕ್ಕೆ ಬರಬೇಕು ಅಂದರೆ ಅದು ಪುಣ್ಯ ಮಾಡಿದವ್ರು ಮಾತ್ರ ಇಲ್ಲಿ ಬರೋಕ್ಕೆ ಅವಕಾಶ ಇರುತ್ತೆ. ಎಷ್ಟೋ ಜನ್ಮದ ಮಾಡಿದ ಪಾಪನ ಇಲ್ಲಿ ಬಂದು ಕಳ್ಕೊಳಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿರಾ ವೀರೇಂದ್ರ ಹೆಗ್ಡೆಯವ್ರಿಗೆ. ಮತ್ತೊಂದ್ಸಲ ಕೋಟಿ ಕೋಟಿ ನಮಸ್ಕಾರ. ಮತ್ತು ಅವರು ನಡೆದಾಡುವ ದೇವರು ಅಂತ ಕೂಡ ಹೇಳ್ಬೋದು. ನಮಸ್ಕಾರ. ಇವತ್ತು ಧರ್ಮಸ್ಥಳ ಮಹಾಮಸ್ತಕಾಭಿಷೇಕ 12 ವರ್ಷಕ್ಕೊಮ್ಮೆ ನಡೆಯುವಂಥ ಮಹಾಮಸ್ತಕಾಭಿಷೇಕ ಭಾಳ ವಿಜೃಂಭಣೆಯಿಂದ ನಮಗೆ ಕಾಣ್ತಿದೆ. ನಾವು ಉತ್ತರ ಕರ್ನಾಟಕ ಜಮಖಂಡಿಯಿಂದ ಈ ವಿಜೃಂಭಣೆಯನ್ನು ನೋಡೋಕ್ಕೆ ಬಂದಿದ್ದೀವಿ. ಭಾಳ ಸಂತೋಷವಾಗಿದೆ. ನಮ್ಮ ಜನ್ಮ ಹುಟ್ಟಿದಕ್ಕೂ ಪಾವನ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀವಿ. ದಾವಣಗೆರೆಯಿಂದ ಬಂದಿವಿ. ನಮ್ಮ ಮನೆಯವರು ಮಂಜಣ್ಣ ಅಂತ. ಮಹಾಮಸ್ತಕ ಅಭಿಷೇಕಕ್ಕೋಸ್ಕರ ಬಂದಿದ್ದೀವಿ. ನಾವು ತುಂಬ ವರ್ಷದಿಂದ ನಡ್ಕೊಂತ ಇದ್ದೀವಿ. ಹೆಗಡೆಯವರ ದರ್ಶನ ಆಯಿತು, ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ಬಂದದ್ದೇ ನಮ್ಮದೊಂದು ಪುಣ್ಯ. ಈ ಮಜ್ಜನಕ್ಕೆ ತುಂಬ ಧನ್ಯವಾದಗಳು. ಹೆಗಡೆಯವರಿಗೂ ಮಂಜುನಾಥ ಸ್ವಾಮಿಯವರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ನಾವು ಮಧುಗಿರಿಯ ತುಮಕೂರು ಜಿಲ್ಲೆಯ ಮಧುಗಿರಿ ಕರ್ನಾಟಕ ಜಿಲ್ಲೆಯ ತುಮಕೂರು ಕರ್ನಾಟಕದವರಿಂದ ಬಂದಿದ್ದೇವೆ. ಸೊ ಒಂದು ವಾರದಿಂದ ಇಲ್ಲೇ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ. ಭಾಳ ಸುಂದರವಾಗಿ ಕಾರ್ಯಕ್ರಮ ಮೂಡಿಬರಲಿದೆ. ಭಾಳಷ್ಟು ಚೆನ್ನಾಗಿ ನಮಗೆ 67 ವರ್ಷ ಇದುವರೆಗೂ ಯಾವಲ್ಲೆಲ್ಲೂ ನೋಡಿರಲಿಲ್ಲ ಇಂಥ ಕಾರ್ಯಕ್ರಮವನ್ನು. ಭಾಳ ವಿಜೃಂಭಣೆಯಿಂದ, ಭಾಳ ಅಚ್ಚುಕಟ್ಟಾಗಿ, ಭಾಳ ಸುಂದರವಾದ ಕಾರ್ಯಕ್ರಮ ನಡೆದಿದೆ. ಇದನ್ನು ನೋಡಲು ಬರದಿರುವಂತೆ ಭಾಗ್ಯಶಾಲಿಗಳಲ್ಲ, ಎಲ್ಲ ಬಂದವರೆಲ್ಲ ಭಾಗ್ಯಶಾಲಿಗಳಾಗಿ ಇಲ್ಲಿನ ಒಂದು ಸೇವೆಯನ್ನು ನೆರವೇರಿಸಲು ಭಗವಂತ ಕೈ ನಮಗೆ ಅವಕಾಶ ಕೊಟ್ಟಂಥದ್ದಕ್ಕೆ ನಾವು ಭಾಳ ನಮಸ್ತುಗಳನ್ನು ಅರ್ಪಿಸುತ್ತಿದ್ದೇವೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಗವಾನ್ ಬಾಹುಬಲಿಯ 4ನೆಯ ಮಸ್ತಕಾಭಿಷೇಕವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಭಗವಾನ್ ಬಾಹುಬಲಿ ತ್ಯಾಗದ ಸಂಕೇತ, ಅಹಿಂಸೆಯ ಸಂಕೇತ, ಅಪರಿಗ್ರಹದ ಸಂಕೇತ, ಇಂತಹ ಒಂದು ಭವ್ಯ ತತ್ವಗಳನ್ನು ಸಾರುತ್ತಾ ವಿಶ್ವಕ್ಕೆ ಸಂದೇಶವನ್ನು ನೀಡುತ್ತಿರುವಂತಹ ಭಗವಾನ್ ಬಾಹುಬಲಿ ಕೇವಲ ನಗ್ನ ವಿಗ್ರಹವಲ್ಲ, ಜೈನ ದರ್ಶನದ
ಅಹಿಂಸೆ, ಸತ್ಯ, ತ್ಯಾಗ ಮತ್ತು ಅಪರಿಗ್ರಹ ಇವೆಲ್ಲವುಗಳ ಒಂದು ಸಂಕೇತವಾಗಿ ಇರತಕ್ಕಂತಹ ಬಾಹುಬಲಿಯ ಸಂದೇಶ ಇಂದು ಜಗತ್ತಿಗೆ ಮಾರ್ಗದರ್ಶಿಯಾಗಬೇಕಾಗಿದೆ. ಅಹಿಂಸೆಯ ಸಂದೇಶವನ್ನು ವಿಶ್ವಕ್ಕೆ ಸಾರಬೇಕಾಗಿದೆ. ಈಗ ಜರುಗುತ್ತಿರತಕ್ಕಂತಹ ಎಲ್ಲ ಕಲಹಗಳನ್ನು ತಡೆಗಟ್ಟಬೇಕಾದಲ್ಲಿ ಅಹಿಂಸೆ ಅತ್ಯಂತ ಮುಖ್ಯವಾಗಿ ನಮಗೆ ಆಗಬೇಕು. ಆ ಸಂದೇಶವನ್ನು ಸಾರುವ ಉದ್ದೇಶದಿಂದಲೇ 12 ವರ್ಷಕ್ಕೊಮ್ಮೆ ಎಲ್ಲೆಲ್ಲಿ ಬಾಹುಬಲಿಯ ವಿಗ್ರಹಗಳಿವೆಯೋ ಅಲ್ಲೆಲ್ಲವೂ ಸಹ ಮಹಾಮಸ್ತಕಾಭಿಷೇಕಗಳು ಜರುಗುತ್ತಾ ಜನರನ್ನು ಪುನರುತ್ಥಾನ ಮಾಡುವಂತಹ ಕಾರ್ಯ ಆಗುತ್ತಲಿದೆ. ಅದೇ ರೀತಿಯಾಗಿ ಧರ್ಮಸ್ಥಳದಲ್ಲಿ ಸ್ಥಾಪನೆಯಾಗಿರತಕ್ಕಂತಹ ಅಭಿನವ ಚಾವುಂಡರಾಯರೆಂದು ಖ್ಯಾತರಾದಂತಹ ವೀರೇಂದ್ರ ಹೆಗ್ಗಡೆಯವರು ಈ ಬಾರಿಯ ಬಾಹುಬಲಿ ಮಸ್ತಕಾಭಿಷೇಕದ ಏರ್ಪಡಿಸುವುದರ ಜೊತೆಗೆ ಪಂಚಕಲ್ಯಾಣಗಳನ್ನು ಬಿಟ್ಟು ಭಗವಾನ್ ಬಾಹುಬಲಿಯ ಪಂಚವೈಭವವನ್ನು ಪ್ರಸ್ತುತಪಡಿಸಿದಂತಹ ಸಂಗತಿ ಅತ್ಯಂತ ಆಕರ್ಷಣೀಯವಾಗಿದ್ದಿತು, ಅತ್ಯಂತ ಉತ್ಸಾಹದಾಯಕವಾಗಿದ್ದಿತು, ಎಲ್ಲರ ಮನವನ್ನು ಸೂರೆಗೊಂಡಿದ್ದಿತು. ಅಲ್ಲಿ ಆದಿನಾಥರ ಸಂದೇಶವನ್ನು ಹಾಗೂ 6 ಕರ್ತವ್ಯಗಳನ್ನು ಜನರಿಗೆ ಬೋಧಿಸುತ್ತಾ ಆ 6 ಕರ್ತವ್ಯಗಳಿಂದ ಆಗತಕ್ಕಂತಹ ಹಿಂಸಾದಿ ಕ್ರಿಯೆಗಳನ್ನು ತಡೆಗಟ್ಟುವುದಕ್ಕಾಗಿ 6 ರೀತಿಯ ದೇವಪೂಜೆ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಇಂಥ ದಾನ ಇಂತಹ ತತ್ವಗಳನ್ನು ಅನುಸರಿಸುವುದರ ಮೂಲಕ ವಿಶ್ವಕ್ಕೆ ಒಂದು ನೂತನ ಚಾಲನೆಯನ್ನು ನೀಡುವ ಮೂಲಕ ಈ ಚತುರ್ಥ ಕಾಲದಲ್ಲಿ 24 ತೀರ್ಥಂಕರರು ದೀರ್ಘಕಾಲದವರೆಗೆ ಆ ಅಹಿಂಸಾ ಬೋಧನೆಯನ್ನು ಮಾಡುತ್ತಾ ಪಂಚಮ ಕಾಲದಲ್ಲಿ ನಾವೆಲ್ಲರೂ ಸಹ ಆ ಸಂದೇಶಗಳನ್ನು ಅನುಕರಣೆ ಮಾಡುವುದರ ಮೂಲಕ ಒಂದು ಸಹಕಾರದಿಂದ ಕೂಡಿದಂತಹ ಜೀವನವನ್ನು ನಡೆಸುವುದಕ್ಕೆ ನಮಗೆ ಮಾರ್ಗದರ್ಶಿಯಾದರು ಅವರ ಮಗನೇ ಭಗವಾನ್ ಬಾಹುಬಲಿ. ಆತ ನೀಡಿದಂತಹ ಸಂದೇಶ ವಿಶ್ವ ಸಂದೇಶವಾಗಲಿ, ಮನುಕುಲ ಉದ್ಧಾರವಾಗಲಿ, ಜೊತೆಗೆ ಎಲ್ಲ ಜೀವಿಗಳು ಸಹ ಬದುಕು ಮತ್ತು ಬಾಳು, ಬದುಕಲು ಬಿಡು ಎನ್ನುವಂತಹ ಸಂದೇಶ ಎಲ್ಲರೂ ಅನುಸರಿಸುವಂತಾಗಲಿ. ಬೋಲೋ ಬಾಹುಬಲಿ ಭಗವಾನ ಕೀ ಜಯ. ಆಸಕ್ತಿ ಇರುವಂತಹ ಬಂಧುಗಳು ಎದುರು ಭಾಗಕ್ಕೆ ಭಗವಂತನ ಮುಂಭಾಗ